ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು 6:30 ಇದ್ದೆ ಫ್ರೆಂಡ್ಸ್, 6:30 ಗಂಟೆಗೆ. ಅಂದರೆ ಹಸ್ಬೆಂಡಿಗೆ ಕೆಲಸಕ್ಕೆ ಹೋಗ್ಲಿಕ್ಕುಂಟು. ಬೆಳಿಗ್ಗೆ ಇದು ಅರಿಶಿನೆಲ್ಲ ಹಚ್ಚಿ ಮುಖ ತೊಳ್ಕೊಂಡು ಬಂದು ಟೀ ಮಾಡಲಿಕ್ಕೆ ಇಡೋಣ ಅಂತ ಟೀ ಮಾಡ್ತಿದ್ದೀನಿ. ಅದು ಉಪ್ಪಿನ ಡಬ್ಬ ಖಾಲಿ ಆಗಿತ್ತು, ಅದು ಬೇರೆ ಪ್ಯಾಕೆಟ್ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇವತ್ತು ಬ್ರೇಕ್ಫಾಸ್ಟಿಗೆ ಇದು ಕಡುಬು ಮಾಡೋಣ ಅಂತಿದ್ದೀನಿ. ಅದು ಚಿಕ್ಕಮಗಳೂರು ಸ್ಪೆಷಲ್ ಕಡುಬು, ಯಾರಾದರೂ ಗೊತ್ತಿಲ್ಲದಿದ್ದರೆ ನೋಡಿ. ಅದು ಮೊದಲಿಗೆ ಇದು ಅಕ್ಕಿಯನ್ನು ತೊಳೆದು ಒಣಗಿಸಿ ಅದನ್ನು ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಅಕ್ಕಿಯನ್ನು ತೊಳೆದು ಒಣಗಿಸ್ಬೇಕು, ಇಲ್ದಿದ್ರೆ ಅದು ಪುಡಿ ಆಗಲ್ಲ. ಈಗ ಟೀ ಮಾಡ್ತಿದ್ದೀನಿ. ಟೀ ಮಾಡಿಕೊಂಡು ಸ್ವಲ್ಪ ನಾನು ಕುಡಿದೆ, ಹಸ್ಬೆಂಡ್ ಅವರು ಕುಡಿದ್ರು. ಆಮೇಲೆ ಕಡುಬಿಗೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಒಂದು ಸ್ವಲ್ಪ ಬಾಣಲೆಯಲ್ಲಿ ನೀರು ತಗೊಂಡು ಇದು ಕಾಯಿಸ್ಲಿಕ್ಕಿಡಬೇಕು ಬಿಸಿಯಾಗಲಿಕ್ಕೆ. ಅದಕ್ಕೇ ಸ್ವಲ್ಪ ಉಪ್ಪು ಹಾಕಬೇಕು ನೀರಿಗೆ, ಅದು ಇದು ಬರಬೇಕು, ಕುದಿಸ್ಬೇಕು ಅದನ್ನು. ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಇದು ನೀರು ಕುದಿ ಬರಬೇಕು, ಒಂದು 4 ಲೋಟದಷ್ಟು ನೀರಿಟ್ಟರೆ ಸಾಕು ಫ್ರೆಂಡ್ಸ್. ನೋಡಿ, ಅಕ್ಕಿಯನ್ನು ನಾನು ಗರಿ ಗರಿ ಪುಡಿ ಮಾಡಿದ್ದೀನಿ ಮಿಕ್ಸಿಯಲ್ಲಿ. ಈ ಥರ ಪುಡಿ ಮಾಡ್ಕೋಬೇಕು. ಈಗ ನೀರು ಕುದಿ ಬರಲಿ ಫ್ರೆಂಡ್ಸ್. ನೋಡಿ, ನಮ್ಮದು ಕಡುಬಿನದು ನೀರು ಪುದಿ ಬರ್ತಾ ಉಂಟು. ಅದಕ್ಕೆ ಇದು ನಾನು ಪುಡಿ ಮಾಡಿದ ಅಕ್ಕಿಯನ್ನು ಹಾಕಿದೆ. ಹಾಕಿ ಹೀಗೆ ತಿರುಗಿಸ್ಬೇಕು, ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್. ಅದು ಕೈ ಬಿಡಬಾರ್ದು, ಅದು ಗಂಟು ಗಂಟಾಗುತ್ತೆ, ಇಲ್ದಿದ್ರೆ ಬೇಗನೆ ತಡ ಹಿಡಿಯುತ್ತೆ. ಅದಕ್ಕೋಸ್ಕರ ತಿರುಗಿಸ್ತಾ ಇರಬೇಕು, ಸ್ವಲ್ಪ ಗಟ್ಟಿಯಾಗೋವರೆಗೂ ತಿರುಗಿಸ್ಬೇಕು. ಅದು ಕಡುಬು ನಮಗೆ ಕಟ್ಟಲಿಕ್ಕೆ ಬರಬೇಕಲ್ವಾ. ಮತ್ತು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಕೊಂಡು ಸ್ವಲ್ಪ ತಣ್ಣಗಾಗುವವರೆಗೆ ಬಿಡಬೇಕು. ಇದು ನಾವು ಕಲಸಿದ ನೋಡಿ, ಇಷ್ಟು ಆದರೆ ಸಾಕು, ಕಟ್ಟಲಿಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ನೋಡಿ ಫ್ರೆಂಡ್ಸ್,
ಇದು ಕಡುಬಿಗೆ ಇಷ್ಟ ಆದ್ರೆ ಸಾಕು ಮತ್ತೆ ಈ ತರ ನಾದ್ಕೋಬೇಕು ಸ್ವಲ್ಪ ಬಿಸಿನೇ ಇರಬೇಕು ಇಲ್ಲದಿದ್ರೆ ಅದು ಚೆನ್ನಾಗಾಗುತ್ತೆ ನಮಗೆ ಉಂಡಿ ಕಟ್ಟಲಿಕ್ಕೆ ನಾನು ಈ ತರ ಮಾಡ್ಕೋಬೇಕು ನಾದ್ಕೋಬೇಕು ಆದಷ್ಟು ನಮ್ಮ ಊರಲ್ಲಿ ಇದಕ್ಕೆ ಪುಂಡಿ ಅಂತ ಹೇಳ್ತೀವಿ ತುಳುವಿನಲ್ಲಿ ಇಲ್ಲಿ ಈಚೆ ಕಡುಬು ಅಂತ ಹೇಳ್ತೀವಿ ಚಿಕ್ಕಮಂಗಳೂರು ಸ್ಟೈಲ್ ಸೈಡ್ ಅಲ್ಲಿ ಮತ್ತೆ ಒಂದು ಈ ತರ ಸಣ್ಣ ಪಾತ್ರೆಯಲ್ಲಿ ನೀರು ತಗೊಂಡು ಕೈಗೆ ಹಾಕಿ ಸ್ವಲ್ಪ ಸ್ವಲ್ಪ ಕೈ ಒದ್ದೆ ಮಾಡಿ ಈ ತರ ಪುಂಡಿ ಕಟ್ಟಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಈಜಿ ಅಂತ ಬೇಗನೆ ಆಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದೊಂದು ಅದವರಿಗೆ ಎಂತ ಗೊತ್ತುಂಟು ಅವರಿಗೆ ಕ್ಯಾಮರಾಕ್ಕೆ ಬರಕ್ಕೇನು ಇಷ್ಟ ಆಗಲ್ಲ ನಾನು ಒತ್ತೆ ಮಾಡ್ತೀನಲ್ಲ ಅದಕ್ಕಾಗಿ ಅವರು ಹಂಗೆ ಮಾಡ್ತಾರೆ ಒಂದು ಮಾತು ಸಹ ಆಡಲ್ಲ ಗುಡ್ ಮಾರ್ನಿಂಗ್ ಪನ್ಲೇವ ಅಂತಾರೆ ಗುಡ್ ಮಾರ್ನಿಂಗ್
ಓಕೆ ಫ್ರೆಂಡ್ಸ್, ಈಗ ಗಂಟೆ 12 ಆಗ್ತಾ ಬಂತು. ಕೆಲಸ ಎಲ್ಲ ಮುಗೀತು ನಂದು. ಇನ್ನು ಅಡುಗೆ ಎಲ್ಲ ನಿನ್ನೆ ಸಾರು ಮಾಡಿದ್ದಿದೆ, ಅನ್ನದಿಂದ ಆಗಬೇಕು ಮಧ್ಯಾಹ್ನಕ್ಕೆ. ಹಸ್ಬೆಂಡ್ ಮಧ್ಯಾಹ್ನ ಬರ್ಬೋದು, ಕೆಲಸಕ್ಕೆ ಹೋದ್ರೆ ಅವ್ರು ಬೆಳಿಗ್ಗೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.